ನಮಸ್ಕಾರ ಗೆಳೆಯರೆ, ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸ್ವಾಗತ. ದಿನಾಂಕ 23 ಜನವರಿ 2018 ಇಂಪಾರ್ಟೆಂಟ್ ಪ್ರಮುಖವಾದಂಥ ಕರೆಂಟ್ ಅಫೇರ್ಸ್ ಪಾಂಚಜನ್ಯ ಕರಿಯರ್ ಅಕಾಡೆಮಿ. ನೂನಾ ಸೂಪರ್ ಕಾಂಟಿನೆಂಟ್, ಇತ್ತೀಚಿಗೆ ಒಂದು ಅಧ್ಯಯನ, ಆಸ್ಟ್ರೇಲಿಯಾ ದೇಶದ ಒಂದು ಸಣ್ಣ ಪ್ರದೇಶ ಒಮ್ಮೆ ಕೆನಡಾದ ಭಾಗವಾಗಿತ್ತಂತ ಹೇಳಿದೆ. ಈ ಪ್ರದೇಶವೇ ನೂನಾ ಸೂಪರ್ ಕಾಂಟಿನೆಂಟ್. ಕೊಲಂಬಿಯಾ ಎಂದು ಕೂಡ ಕರೆಯಲ್ಪಡುವ ನೂನಾವು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 12,900 ಕಿಲೋಮೀಟರ್ ಇದೆ. ನೂನಾ ಕೆನಡಾ ಮತ್ತು ಆಸ್ಟ್ರೇಲಿಯಾ ಉತ್ತರ ಅಮೆರಿಕದ ಭಾಗಗಳಾಯಿತು. ನೂನಾ ಯಾವ ಯಾವ ದೇಶಗಳ ನಡುವೆ ಹಂಚಿ ಹೋಗಿದೆ? ಕೆನಡಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕ ಖಂಡ ಮತ್ತು ಪೂರ್ವ ಉತ್ತರ ಅಮೆರಿಕದೊಂದಿಗೆ ಬ್ರೆಜಿಲ್ನ ಪಶ್ಚಿಮ ತುದಿಯು ಕೊನೆಗೊಂಡಿದೆ. ಈ ಸಂಯೋಜಿತ ಪ್ರದೇಶವೇ ನೂನಾ ಎಂದು ಕರೆಯಲಾಗುವ ಸೂಪರ್ ಕಾಂಟಿನೆಂಟ್. ನೂನಾ ಸೂಪರ್ ಕಾಂಟಿನೆಂಟ್ ಎಲ್ಲೆಲ್ಲಿ ಸೇರಾಗಿದೆ? ಕೆನಡಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕ ಮತ್ತು ಬ್ರೆಜಿಲ್ನ ಪಶ್ಚಿಮ ತುದಿ. ನೂನಾವು ಪ್ಯಾಂಜಿಯಾಗಿಂತ 1.5 ಶತಕೋಟಿ ವರ್ಷಗಳ ಹಿಂದೆ ಇದ್ದಿತ್ತು. ಅಂದರೆ ನೂನಾ ಪ್ಯಾಂಜಿಯಾಗಿಂತ ಹಳೆಯ ಖಂಡ. ನೂನಾ ಸೂಪರ್ ಕಾಂಟಿನೆಂಟ್. ರಾಷ್ಟ್ರೀಯ ಅಂಗವಿಕಲ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಸಮಾವೇಶ 1997 ಜನವರಿ 24ರಂದು ಭಾರತದ ಸರ್ಕಾರ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ರಾಷ್ಟ್ರೀಯ ಅಂಗವಿಕಲ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ. 1956ರ ಕಂಪನಿಗಳ ಕಾಯ್ದೆಯ ಪ್ರಕಾರ ಇದನ್ನು ಸ್ಥಾಪಿಸಲಾಗಿದೆ. ಇದು ಒಂದು ಲಾಭರಹಿತ ಕಂಪನಿ, ಲಾಭರಹಿತ ಕಾರ್ಪೊರೇಷನ್. ಇದು ಸಂಪೂರ್ಣವಾಗಿ ಭಾರತ ಸರ್ಕಾರದ ಒಡೆತನದಲ್ಲಿದೆ. ಅಧಿಕೃತ ಷೇರು ಬಂಡವಾಳ ಸುಮಾರು 400 ಕೋಟಿ. ಈ ಕಂಪನಿಯು ಭಾರತ ಸರ್ಕಾರದಿಂದ ನಾಮಕರಣಗೊಂಡ ನಿರ್ದೇಶಕರ ಮಂಡಳಿಯಿಂದ ನಿರ್ವಹಿಸಲ್ಪಡುತ್ತದೆ. ಇದರ ನಿರ್ದೇಶಕರನ್ನ ಭಾರತ ಸರ್ಕಾರ ನೇಮಕ ಮಾಡುತ್ತದೆ. ರಾಜ್ಯ ಸರ್ಕಾರದಿಂದ ನಾಮಕರಣಗೊಂಡ ರಾಜ್ಯ ಚಾನಲಿಂಗ್ ಏಜೆನ್ಸಿಗಳ ಮೂಲಕ ವಿಕಲಾಂಗ ವ್ಯಕ್ತಿಗಳಿಗೆ ಹಣವನ್ನ ವರ್ಗಾವಣೆ ಮಾಡುವಂತಹ ಒಂದು ಅಪೆಕ್ಸ್ ಸಂಸ್ಥೆ ಇದ್ದಂತೆ. ರಾಷ್ಟ್ರೀಯ ಅಂಗವಿಕಲ ಮತ್ತು ಹಣಕಾಸು ಅಭಿವೃದ್ಧಿ ನಿಗಮ ಇದೊಂದು ಅಪೆಕ್ಸ್ ಸಂಸ್ಥೆ ಇದ್ದಂತೆ. ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಇದು ಭಾರತದ ಮೊದಲ ಸಾರ್ವಭೌಮ ಸಂಪತ್ತು ನಿಧಿಯಾಗಿದೆ. ಮತ್ತು ದುಬೈ ಮೂಲದ ಡಿಪಿ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ಬಂದರುಗಳು, ಟರ್ಮಿನಲ್ಗಳು, ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಉದ್ಯಮಗಳಲ್ಲಿ 3 ಶತಕೋಟಿನಷ್ಟು ಹೂಡಿಕೆ ಮಾಡಲು ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ವಿಶೇಷತೆ ಏನಂದ್ರೆ, ಇದು ರಾಷ್ಟ್ರೀಯ ಹೂಡಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯ ಮೊದಲ ಹೂಡಿಕೆ ವೇದಿಕೆಯಾಗಿದೆ. ಎನ್ಐಐಎಫ್ನ ಮೊದಲ ಹೂಡಿಕೆ ವೇದಿಕೆಯಾಗಿದೆ. ರಾಷ್ಟ್ರೀಯ ಹೂಡಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯನ್ನು 2015ರಲ್ಲಿ ವಾಣಿಜ್ಯದ ಉದ್ದೇಶದಿಂದ ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್ ಮೂಲಸೌಕರ್ಯ ವಲಯದಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ಶಕ್ತಿ, ಸಾರಿಗೆ, ವಸತಿ, ನೀರು, ತ್ಯಾಜ್ಯ ನಿರ್ವಹಣೆ ಮತ್ತು ಇತರ ಮೂಲಸೌಕರ್ಯ ಸಂಬಂಧಿತ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಹೂಡಿಕೆ ಮಾಡುತ್ತದೆ. ಪಾರ್ಕರ್ ಸೌರಶೋಧಕ ಈ 2018ರ ಬೇಸಿಗೆಯಲ್ಲಿ ನಾಸಾ ಉಡಾಯಿಸುತ್ತದೆ. ಏನಿದು ಪಾರ್ಕರ್ ಸೌರಶೋಧ ಪಾರ್ಕರ್ ಸೋಲಾರ್ ಪ್ರೋಬ್? ಇದು ಕರಾನಾ ಎಂದು ಕರೆಯಲ್ಪಡುವ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡುತ್ತದೆ. ಇದು ಇತರ ಯಾವುದೇ ಬಾಹ್ಯಾಕಾಶ ನೌಕೆಗಿಂತ ಅತಿ ಸಮೀಪ ಸೂರ್ಯನ ಮೇಲ್ಮೈಗೆ ಹೋಗುತ್ತದೆ. ಸೂರ್ಯನ ಮೇಲ್ಮೈ ಸಮೀಪ ಹೋಗಿರುವಂತಹ ಬಾಹ್ಯಾಕಾಶ ನೌಕೆಗಳಿಗಿಂತಲೂ ಅತ್ಯಂತ ಸಮೀಪವಾಗಿ ಈ
ಪಾರ್ಕರ್ ಸೋಲಾರ್ ಪ್ರೋಬ್ ಹೋಗಲಿದೆ. ಇದು ಕರಣ ಎಂದು ಕರೆಯಲ್ಪಡುವ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡುತ್ತದೆ. ಕರೋನವನ್ನು ಅಧ್ಯಯನ ಮಾಡಲು ಸೂರ್ಯನ 4 ದಶಲಕ್ಷ ಮೈಲುಗಳ ವ್ಯಾಪ್ತಿಯಲ್ಲಿ ಕಕ್ಷೆಯನ್ನು ತಲುಪುತ್ತದೆ. ಪಾರ್ಕರ್ ಸೌರ ಪ್ರೋಬ್ ನಕ್ಷತ್ರಗಳ ಹವಾಮಾನ ಘಟನೆಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಈ ಮಿಷನ್ ವಿಜ್ಞಾನಿಗಳಿಗೆ ಸೌರ ಸ್ಫೋಟಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾದರೆ ಸೌರ ಸ್ಫೋಟಗಳೆಂದರೇನು? ಸೂರ್ಯನ ಮೇಲ್ಮೈಯಿಂದ ತೀವ್ರವಾದ ಉನ್ನತ ಶಕ್ತಿಯ ಸೂರ್ಯನ ಮೇಲ್ಮೈಯಿಂದ ತೀವ್ರವಾದ ಉನ್ನತ ಶಕ್ತಿಯ ವಿಕಿರಣದ ಸಂಕ್ಷಿಪ್ತ ಸ್ಫೋಟಗಳು ಭೂಮಿಯ ಮೇಲಿನ ಸಂವಹನವನ್ನು ಕಡಿದು ಹಾಕುತ್ತವೆ. ಕರೋನಾ ಎಂದರೇನು? ಕರೋನವು ಸೂರ್ಯನ ಹೊರಗಿನ ವಾತಾವರಣ. ಇದು ಅಸ್ಥಿರವಾಗಿದೆ ಮತ್ತು ಸೌರಮಾರುತ ಮತ್ತು ಸ್ಫೋಟಗಳನ್ನು ಉಂಟು ಮಾಡುವಂತ ಒಂದು ಪ್ರದೇಶ. ಲಕ್ಷಾಂತರ ಟನ್ಗಳಷ್ಟು ಹೆಚ್ಚು ಕಾಂತೀಯ ವಸ್ತು ಸೂರ್ಯನಿಂದ 10,000,000 ಮೈಲುಗಳಷ್ಟು ವೇಗದಲ್ಲಿ ಉಂಟಾಗುತ್ತದೆ. ಸೌರ ಸ್ಫೋಟಗಳು ಭೂಮಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ? ಸೌರ ಸ್ಫೋಟಗಳು ಉಪಗ್ರಹಗಳನ್ನು ಹಾನಿಗೊಳಗಾಗಿಸುತ್ತವೆ, ಅಗಾಧ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತವೆ. ವಿದ್ಯುತ್ ಪೂರ್ಣ ಕಣಗಳು ಸಹ ಭೂಮಿಯ ಕಾಂತೀಯ ಕ್ಷೇತ್ರವನ್ನು ತೊಂದರೆ ಒಳಪಡಿಸುವ ಮೂಲಕ ವಿಮಾನಯಾನಗಳಿಗೆ ತೊಂದರೆ ಉಂಟು ಮಾಡುತ್ತವೆ. ಅತ್ಯಂತ ದೊಡ್ಡ ಸೌರ ಸ್ಫೋಟಗಳು ವಿದ್ಯುತ್ ಗ್ರಿಡ್ಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತವೆ ಮತ್ತು ವಿದ್ಯುತ್ ಶಕ್ತಿಯನ್ನೇ ಕಡಿತಗೊಳಿಸಬಹುದು. ವಿದ್ಯುತ್ ಪ್ರವಾಹಗಳಿಂದ ಪರಿಣಾಮ ಬೀರುವ ತಾಂತ್ರಿಕ ವ್ಯವಸ್ಥೆಗಳ ಮೇಲಿನ ನಮ್ಮ ಹೆಚ್ಚಿನ ಅವಲಂಬನೆಯಿಂದಾಗಿ ಭೂಕಾಂತೀಯ ಬಿರುಗಾಳಿಗಳು ಹಿಂದೆಂದಿಗಿಂತಲೂ ಹೆಚ್ಚು ವಿಚ್ಛಿದ್ರಕಾರಕವಾಗಿವೆ. ನಕ್ಷತ್ರ ಮೀನಿನಿಂದ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ಉಳಿಸಲು ಕ್ಯಾಂಪೇನ್. ನಕ್ಷತ್ರ ಮೀನಿನಿಂದ ಗ್ರೇಟ್ ಬ್ಯಾರಿಯರ್ ರೀಫ್ ಉಳಿಸಲು ಅಭಿಯಾನ. ಆಸ್ಟ್ರೇಲಿಯಾವು ಈ ಪ್ರಚಾರವನ್ನು ಆರಂಭಿಸಿದೆ. ಹವಾಮಾನ ಬದಲಾವಣೆಯೊಂದಿಗೆ ಬೆಚ್ಚಗಾಗುವ ಸಮುದ್ರದ ತಾಪಮಾನದಿಂದಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ ಗಮನಾರ್ಹವಾದ ಹವಳವು ಬ್ಲೀಚಿಂಗ್ನಿಂದ ಕೂಡಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಕಳೆದ 27 ವರ್ಷಗಳಿಂದ ಅರ್ಧ ಮಟ್ಟಕ್ಕಿಳಿದಿದೆ. ಇದಕ್ಕೆ ಕಾರಣ ಗ್ರೇಟ್ ಬ್ಯಾರಿಯರ್ ರೀಫ್ 27 ವರ್ಷಗಳಲ್ಲಿ ಮೊದಲು ಇದ್ದದಕ್ಕಿಂತ ಪ್ರಸ್ತುತ ಅದರ ಅರ್ಧ ಮಟ್ಟಕ್ಕೆ ಇಳಿದಿದೆ. ಇದಕ್ಕೆ ಮೂಲ ಕಾರಣ ಆದರೂ ಏನು? ಇದಕ್ಕೆ ಕಾರಣ ಕೃಷಿಯಿಂದ ಸಮುದ್ರ ಸೇರುವ ರಾಸಾಯನಿಕಯುಕ್ತ ನೀರು. ಹಾಗಾದರೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಕುರಿತ ಕೆಲವೊಂದು ವಿಚಾರಗಳು. ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಪಂಚದ ಅತಿ ದೊಡ್ಡ ಹವಳದ ಬಂಡೆಗಳ ವ್ಯವಸ್ಥೆಯನ್ನ ಹೊಂದಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹವಳದ ಬಂಡೆಗಳನ್ನ ಹೊಂದಿದೆ. ಇದು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ತೀರದಿಂದ ಕೋರಲ್ ಸಮುದ್ರದಲ್ಲಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ಬಾಹ್ಯಾಕಾಶದಿಂದ ನೋಡಬಹುದಾಗಿದೆ ಮತ್ತು ಜೀವಿಗಳಿಂದ ನಿರ್ಮಿಸಿದ ವಿಶ್ವದ ಅತಿ ದೊಡ್ಡ ಏಕೈಕ ಸಮುದ್ರ ರಚನೆ. ಈ ಬಂಡೆಯ ರಚನೆಯು 16 ಸಣ್ಣ ಜೀವಿಗಳಿಂದ ಸಂಯೋಜಿಸಲ್ಪಟ್ಟಿದೆ. ಇದನ್ನು ಹವಳದ ಪಾಲಿಪ್ಸ್ ಎಂದು ಕರೆಯಲಾಗುತ್ತದೆ. ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು 1981 ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆಯ್ಕೆ ಮಾಡಲಾಯಿತು. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ 2018. 2018 ತಿರುವನಂತಪುರಂನಲ್ಲಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಕೇಂದ್ರೀಯ ಜಲಸಂಪನ್ಮೂಲ ಇಲಾಖೆಯು ಕೇರಳ ರಾಜ್ಯ ವಿದ್ಯುತ್ ಮಂಡಳಿ, ರಾಷ್ಟ್ರೀಯ ವಿಜ್ಞಾನ ಸಂಸ್ಥೆ ಮತ್ತು ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಿರುವನಂತಪುರಂಗಳ ಜೊತೆ ಆಯೋಜಿಸಲಿದೆ.
ಅಣೆಕಟ್ಟು ಸುರಕ್ಷತಾ ಸಮ್ಮೇಳನಗಳನ್ನ ವಾರ್ಷಿಕವಾಗಿ ಅಣೆಕಟ್ಟಿನ ಸುರಕ್ಷತಾ ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ ಅಡಿಯಲ್ಲಿ ಆಯೋಜಿಸಲಾಗುತ್ತದೆ. ಅಣೆಕಟ್ಟು ಸುರಕ್ಷತಾ ಕ್ರಮಗಳನ್ನು ಯಾವುದರ ಅಡಿಯಲ್ಲಿ ಆಯೋಜಿಸಲಾಗುತ್ತದೆ? ಅಣೆಕಟ್ಟು ಸುರಕ್ಷತಾ ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ. ಧರ್ಮ ಫುಲ್ ಫಾರ್ಮ್, ಧರ್ಮದ ಫುಲ್ ಫಾರ್ಮ್ ಏನು? ಡ್ಯಾಮ್ ಹೆಲ್ತ್ ಅಂಡ್ ರಿಹ್ಯಾಬಿಲಿಟೇಷನ್ ಮಾನಿಟರಿಂಗ್ ಅಪ್ಲಿಕೇಶನ್. ಡ್ಯಾಮ್ ಹೆಲ್ತ್ ಅಂಡ್ ರಿಹ್ಯಾಬಿಲಿಟೇಷನ್ ಮಾನಿಟರಿಂಗ್ ಅಪ್ಲಿಕೇಶನ್, ಇದೊಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಅಣೆಕಟ್ಟು ಆರೋಗ್ಯ ಮತ್ತು ಪುನರ್ವಸತಿ ಮೇಲ್ವಿಚಾರಣಾ ಅಪ್ಲಿಕೇಶನ್ ಅನ್ನು ಸಹ ಈ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು. ಧರ್ಮ ಎಲ್ಲ ಅಣೆಕಟ್ಟು ಸಂಬಂಧಿತ ಡೇಟಾವನ್ನ ಪರಿಣಾಮಕಾರಿಯಾಗಿ ಡಿಜಿಟಲೈಸ್ ಮಾಡುವ ಒಂದು ವೆಬ್ ವಿಧಾನ. ಧರ್ಮ ಇದೊಂದು ವೆಬ್ಸೈಟ್. ದೇಶದಲ್ಲಿನ ದೊಡ್ಡ ಅಣೆಕಟ್ಟುಗಳ ಬಗ್ಗೆ ಅಧಿಕೃತ ಸ್ವತ್ತು ಸ್ಥಿತಿಗತಿಗಳ ಮಾಹಿತಿಯನ್ನು ದಾಖಲಿಸಲು ಇದು ಸಹಾಯ ಮಾಡುತ್ತದೆ. ಅಗತ್ಯ ಕ್ರಮಗಳನ್ನು ಪುನರ್ವಸತಿ ಖಚಿತಪಡಿಸಿಕೊಳ್ಳಲು ಸರಿಯಾದ ಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತದೆ. ಇದು ಭಾರತದ ಸ್ವತ್ತು ನಿರ್ವಹಣಾ ಅಂಶದಲ್ಲಿ ಹೊಸ ಹೆಜ್ಜೆಯಾಗಿದೆ. ಡ್ರಿಪ್, ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಡ್ಯಾಮ್ ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ. ವಿಶ್ವಬ್ಯಾಂಕಿನ ನೆರವಿನೊಂದಿಗೆ ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯ 6 ವರ್ಷಗಳ ಯೋಜನೆಯಾಗಿರುವಂತಹ ಡ್ಯಾಮ್ ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು ಮೊದಲು 4 ರಾಜ್ಯಗಳಲ್ಲಿ ಅಂದರೆ ಕೇರಳ, ಮಧ್ಯಪ್ರದೇಶ, ಒಡಿಶಾ ಮತ್ತು ತಮಿಳುನಾಡುಗಳಲ್ಲಿ ಜಾರಿಗೆ ಬರಲಿದೆ. ಇದರ ನಂತರ ಕರ್ನಾಟಕ, ಉತ್ತರಾಖಂಡ್ ಮತ್ತು ಜಾರ್ಖಂಡ್ ಸೇರಿದಂತೆ ಒಟ್ಟು 223 ಅಣೆಕಟ್ಟುಗಳನ್ನು ಪುನರ್ವಸತಿ ಮತ್ತು ಸುಧಾರಣೆಗೆ ಒಳಪಡಿಸಿದೆ. ಪ್ರಸ್ತುತ ಈ ಒಟ್ಟು ಅಣೆಕಟ್ಟುಗಳು ಈ ಡ್ರಿಪ್ ಯೋಜನೆಯಲ್ಲಿ ಎಷ್ಟಿವೆ? 250. ಕೇಂದ್ರ ಜಲ ಆಯೋಗದ ಡ್ಯಾಮ್ ಸುರಕ್ಷತಾ ಸಂಸ್ಥೆಯು ಯೋಜನಾ ಅನುಷ್ಠಾನವನ್ನು ಸಂಘಟಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. ಈ ಎಲ್ಲ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡುವವರು ಯಾರು? ಕೇಂದ್ರ ಡ್ಯಾಮ್ ಸುರಕ್ಷತಾ ಸಂಸ್ಥೆ. ವಿಶ್ವದ ಮೊದಲ ಸಂಪೂರ್ಣ ಖಾಸಗಿ ಉಪಗ್ರಹ ಉಡಾವಣೆ. ಅಮೆರಿಕದ ಬಾಹ್ಯಾಕಾಶದ ಒಂದು ಸ್ಟಾರ್ಟ್ಅಪ್ ಕಂಪನಿಯಾದಂತಹ ರ್ಯಾಕರ್ ಲ್ಯಾಬ್ ಸರ್ಕಾರದ ಸಹಾಯವಿಲ್ಲದೆ ಯಶಸ್ವಿಯಾಗಿ ಉಪಗ್ರಹಗಳನ್ನು ಕಕ್ಷೆಗೆ ಕಳುಹಿಸಿದ ಮೊಟ್ಟ ಮೊದಲ ಖಾಸಗಿ ಕಂಪನಿಯಾಗಿದೆ. ಇದು ವಾಣಿಜ್ಯ ಪ್ರದೇಶದ ಹೊಸ ಯುಗದ ಆರಂಭವೆಂದೇ ಹೇಳಬಹುದು. ಲಾಸ್ ಏಂಜಲೀಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವಂತಹ ರಾಕೆಟ್ ಲ್ಯಾಬ್ ಅದರ ಉಪಗ್ರಹಗಳನ್ನು ಎಲೆಕ್ಟ್ರಾನ್ ಕಕ್ಷೆಯ ಉಡಾವಣಾ ವಾಹಕದ ಮೂಲಕ ಉಡಾವಣೆ ಮಾಡಿತು. ವಿಶ್ವದ ಮೊದಲ ಸಂಪೂರ್ಣ ಖಾಸಗಿ ಉಪಗ್ರಹ ಉಡಾವಣೆ ಮಾಡಿದ್ದರು ಯಾರು? ರಾಕರ್ ಲ್ಯಾಬ್. ಇದು ಅಮೆರಿಕದಲ್ಲಿದೆ, ಅಮೆರಿಕದ ಲಾಸ್ ಏಂಜಲೀಸ್. ಕೃಷಿ ಸಚಿವರ ಸಮ್ಮೇಳನ. ಬರ್ಲಿನ್ ಕೃಷಿ ಮಂತ್ರಿಗಳ ಸಮ್ಮೇಳನವನ್ನು ಇತ್ತೀಚೆಗೆ ಜರ್ಮನಿಯಲ್ಲಿ ಆಹಾರ ಮತ್ತು ಕೃಷಿಗಾಗಿ 10ನೇ ಜಾಗತಿಕ ವೇದಿಕೆ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ಸಚಿವರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಜರ್ಮನಿಯ ಬರ್ಲಿನ್. ಈ ಸಮ್ಮೇಳನ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಪಾತ್ರವನ್ನು ಕೃಷಿಯ ಪ್ರಮುಖ ಸಾಧನವಾಗಿ ದೃಢಪಡಿಸಿದೆ. ಉದಾಹರಣೆಗೆ ನೀರಿನ ಬಳಕೆ ಸಾಮರ್ಥ್ಯವನ್ನು ಸುಧಾರಣೆ. ಈ ಸಭೆಯಲ್ಲಿ 83 ರಾಷ್ಟ್ರಗಳ ಕೃಷಿ ಸಚಿವರು ಮತ್ತು ಯುರೋಪಿಯನ್ ಕಮಿಷನ್ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಉನ್ನತ ಮಟ್ಟದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಅಳವಡಿಸಿಕೊಳ್ಳಲಾಯಿತು. ಪ್ರಮುಖ ವಿಚಾರವೆಂದರೆ ನೀರಿನ ಸಮರ್ಥ ಬಳಕೆಗೆ ಈ ಎಲ್ಲಾ ದೇಶಗಳು ಬದ್ಧರಾಗಿರುವುದು. ಈ ಕೃಷಿ ಸಚಿವರ ಸಮ್ಮೇಳನದ ಥೀಮ್ ಏನಾಗಿತ್ತು? ಥೀಮ್ ಏನಿತ್ತಂದ್ರೆ ಅಗ್ರಿಕಲ್ಚರ್ ಅಂಡ್ ವಾಟರ್
key to feeding the world. Agriculture and water, agriculture and water, key to feeding the world. Thank you. ಇಷ್ಟು ಹೊತ್ತು ನಮ್ಮ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸೇರಿಕೊಳ್ಳಿ. ಧನ್ಯವಾದಗಳು.